ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಶ್ರೀಯುತ ಯುವ ಉದ್ಯಮಿ ಗುರುಪ್ರಸಾದ್ ರವರ ನೇತೃತ್ವದ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ವತಿಯಿಂದ ಸ್ವಚ್ಛತಾ ಕಾರ್ಯವನ್ನು ಆಯಾ ಊರಿನ ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ನಮ್ರತೆಯಿಂದ ಸಂಸ್ಥೆಯ ಕಾರ್ಯನಿರ್ವಾಹಕರು ನೆರವೇರಿಸಿಕೊಟ್ಟರು. ಈ ದಿನ ಎಸ್ಕೆಹಳ್ಳಿ ಗ್ರಾಮದ ಶಕ್ತಿ ಸಿಂಡಿಕೇಟ್ಸ್ ತಂಡ ಏನಿದೆಯೋ ಅದು ಬಂದು ಇವತ್ತು ಶಾಲೆಯಲ್ಲಿ ಸ್ವಯಂಪ್ರೇರಿತವಾಗಿ ಬಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಗೊಳಿಸಿದ್ದಾರೆ. ಹಾಗೇನೆ ಈ ತಂಡ ನಮಗೆ ಮಾಹಿತಿ ಇರಲಿಲ್ಲ, ಮಾಹಿತಿ ಹೇಳಿದ್ರು. ಈಗ ನಮ್ಮದೇ ಆದಂಥ ಟೀಮ್ ಇದೆ ಸರ್, ಇದು ನಮ್ಮ ತಾಲೂಕಿನ ಎಲ್ಲ ಊರಲ್ಲೂ ಕೂಡ ಇದೆ. ಇದಕ್ಕೆ ನಮ್ಮ ಬಾಸ್ ಯಾರು ಅಂದರೆ ಗುರುಪ್ರಸಾದ್, ಶೂನ್ಯಕಟ್ಟೆ ಗುರುಪ್ರಸಾದ್ ಸಿಂಡಿಕೇಟ್ ನಮ್ಮ ಸಂಸದ ಅವರೇನೆ. ಅವರ ಅಡಿ ಒಳಗೆ ನಾವು ಪ್ರತಿದಿನವೂ ಕೂಡ ಈ ಥರ ಒಳ್ಳೊಳ್ಳೆ ಕೆಲಸ ಮಾಡ್ತೀವಿ. ನಮ್ಮೂರಲ್ಲಿ ಇರುವಂಥ ನಿರ್ಗತಿಕರಿರ್ಬೋದು, ಉದ್ದೇಶಕರಿರ್ಬೋದು, ಅವರಿಗೆ ನಾವು ಆಹಾರದ ಕಿಟ್ಟನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಏನೆಲ್ಲ ಸಮಸ್ಯೆಗಳಿದೆ ಊರಲ್ಲಿ ಅಂತ ಎಲ್ಲ ಸಮಸ್ಯೆಗಳನ್ನ ಆದಷ್ಟು ಅವ್ರಿಗೆ ಸ್ಪಂದಿಸಿ ಒಳ್ಳೆ ಸಮಾಜದ ಅಭಿವೃದ್ಧಿಗೋಸ್ಕರ, ನಮ್ಮ ಊರಿನ ಜನರಿಗೋಸ್ಕರ, ಹಾಗೂ ನಮ್ಮ ಮುಂದಿರುವಂಥ ಎಲ್ಲರಿಗೂ ಎಲ್ಲರಿಗೋಸ್ಕರ ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋ ಹಿನ್ನೆಲೆ ಇವರು ಇವತ್ತು ನಮ್ಮ ಯುವಕ ಪಡೆ ಕೆಲಸ ಮಾಡ್ತಾ ಇದೆ. ಇಂಥ ಯುವ ಪಡೆನ ಪ್ರತಿಯೊಂದರಲ್ಲೂ ಹುಟ್ಟಾಕಿರುವಂಥ ಶ್ರೀಯುತ ಕ್ರಿಕೆಟ್ಸ್ನ ಇವರಾದ ಪ್ರಮುಖರಾದಂಥ ಯಾರಿಗೆ ಗುರುಪ್ರಸಾದ್ ಸರ್ ಅವರಿಗೆ ನಮ್ಮ ಎಲ್ಲ ಶಾಲಾ ಸಿಬ್ಬಂದಿಯ ಮುಖ್ಯೋಪಾಧ್ಯಾಯರ ವತಿಯಿಂದ ಹಾಗೂ ನಮ್ಮ ಊರಿನ ವತಿಯಿಂದ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ನಾವು ಇನ್ನೊಂದು ಬೇಡಿಕೆ ಇಡ್ತಿದ್ದೀವಿ ನಿಮ್ಮಲ್ಲಿ. ನಮ್ಮಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕಬ್ ಮತ್ತು ಬುಲ್ಬುಲ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ನಮ್ಮಲ್ಲಿ ತಂಡ ಇದೆ 4ರಿಂದ 7ವರೆಗೆ. ಆ ಮಕ್ಕಳಿಗೆ ನೀವು ಮುಗಿನ ದಿನದಲ್ಲಿ ಯೂನಿಫಾರಮ್ನ ಒದಗಿಸ್ಕೊಟ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ದೇವ್ರು ನಿಮಗೆ ನಿಮ್ಮ ಏನು ಚಿಂತನೆಗಳಿದ್ದಾವೋ ಆ ಮುಂದಿನ ದಿನದಲ್ಲಿ ಏನು ಮಾಡಬೇಕು ಅಂತ ಇದ್ದಾರೆ ಸಮಾಜ ಅಭಿವೃದ್ಧಿ ಕೆಲಸಗಳ ಅವೆಲ್ಲಕ್ಕೂ ಕೂಡ ಭಗವಂತ ನಿಮಗೆ ಒಳ್ಳೇದನ್ನು ಮಾಡಲಿ, ಆ ಶಕ್ತಿ ನಿಮಗೆ ತುಂಬಲಿ. ಜೊತೆ ನಿಮ್ಮ ಎಲ್ಲೆಲ್ಲ ಯುವಕ ಪಡೆಯಿದೆಯೋ ಅದಕ್ಕಿನ್ನಷ್ಟು ಸಂಪದ್ಭೂತ ಆಗಲಿ, ಮುಂದಿನ ದಿನಮಾನಗಳಲ್ಲಿ ಎಲ್ಲ ರೀತಿಯ ಶಕ್ತಿ ಆ ದೇವ್ರು ನಿಮಗೆ ಭಗವಂತ ನಿಮಗೆ ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಿಮಗೆ ಇನ್ನು ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ ಹಿಂದ್ ಜೈ ಭಾರತ. ಹೇರೂರು, ಕುಂಬಾರಗಟ್ಟೆ, ಶಿವನೆಕಟ್ಟೆ, ಕೊಂಡಾಪುರ, ನರಸೀಪುರ ಮುಂತಾದ ಗ್ರಾಮಗಳಲ್ಲಿ ಇನ್ನು ಹೆಚ್ಚಿನದಾಗಿ ಸರ್ಕಾರಿ ಶಾಲೆಗಳ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಇನ್ನು ಉತ್ತಮ ಮಟ್ಟದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಗುರಿಯನ್ನು ಶಕ್ತಿ ಸಿಂಡಿಕೇಟ್ ಸಂಸ್ಥೆ ಹೊಂದಿದೆ. ಈ ದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಎಸ್ಎಸ್ ವತಿ ಸಂಸ್ಥೆಯಿಂದ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ಊರಿನ ಗ್ರಾಮಸ್ಥರು ಸೇರಿಕೊಂಡು ಶಾಲಾ ತೆಂಗಿನ ತೋಟದ ಸುತ್ತ ಧ್ವನಿ ಮಾಡಿದ್ದಾರೆ. ಎಲ್ಲ ಕ್ಲೀನ ಹುಲ್ಲೆಲ್ಲ ಕಿತ್ತಿ ಹಿಂದೆಗಡೆ ಕಾಂಪೌಂಡ್ ಅಲ್ಲಿ ಭಾಳ ಗಲೀಜಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಹಾಗೂ ಊರಿನ ಗ್ರಾಮಸ್ಥರ ಪರವಾಗಿ ಉತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿಂಡಿಕೇಟ್ ಸಂಸ್ಥೆಯ ವತಿಯಿಂದ ಏರೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿರುವ 45 ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಬಾರ್ಡ್ಸ್ ಪುಸ್ತಕವನ್ನು ಜನರಲ್ ಕರಿಯಪ್ಪ ಸಂಸ್ಥೆಯಿಂದ ಎರವಲು ಪಡೆದು ಮಕ್ಕಳಿಗೆ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ಕಾರ್ಯನಿರ್ವಾಹಕರು ವಿತರಿಸಿದರು. ಎಲ್ಲ ಮಕ್ಕಳಿಗೂ 45 ಮಕ್ಕಳಿಗೂ ಇಂಗ್ಲಿಷ್ ವರ್ಡ್ಸ್ ಎಂಬ ಬುಕ್ ಅನ್ನ ನಮ್ಮ ಜನರಲ್ ಕಾರ್ಯಪ್ಪ ಅವರು ನಮ್ಗೆ ಕೊಡ್ತಾ ಇದ್ದಾರೆ. ಅವರ ವತಿಯಿಂದ ಗುರುಪ್ರಸಾದ್ ಅವರು ನಮ್ಮ ಶಾಲೆಗೆ ಎಲ್ಲ ಮಕ್ಕಳಿಗೂ ದಾನವಾಗಿ ಕೊಡಿಸಿ ಅವರ ವಿದ್ಯಾಭ್ಯಾಸಕ್ಕೆ ಮುಂದಿನ ಮಾರ್ಗದರ್ಶಕ್ಕೆ ಆದರ್ಶಪ್ರಾಯರಾಗಿರ್ತಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ, ಎಲ್ಲರ ಪರವಾಗಿಯೂ ನಾವು ಒಂದು ಅಭೂತವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ ಹಿಂದ್ ಜೈ ಭಾರತ.
ಎಲ್ಲರೂ ಸಹ ಈ ಒಂದು ಏರೂರು ಗ್ರಾಮಕ್ಕೆ ಆಗಮಿಸಿಬಿಟ್ಟು ಈ ಒಂದು ಗುರುಪ್ರಸಾದ್ ಅವರ ಒಂದು ಈ ಒಂದು ಆಂದೋಲನ ಒಂದು ಎಲ್ಲ ಸಂಘಟನೆ ಅಂತ ಹೇಳ್ಬೋದು, ಸಂಘಟನೆಯ ಮುಖಾಂತರ ಒಂದು ಕ್ರಾಂತಿಯನ್ನೇ ಮಾಡಬೇಕು, ಎಲ್ಲ ಒಂದು ಬಡ ಬಡವರಿಗೂ ಸಹ ಒಂದು ಊಟವನ್ನು ಕೊಡಬೇಕು, ಸರ್ಕಾರದ ಯೋಜನೆಗಳು ಸಹ ಬರ್ತಾ ಇದೆ. ಆದರೆ ಇವರು ಈ ಒಂದು ಗ್ರಾಮದ ಮಟ್ಟದಲ್ಲಿ ಅಂದರೆ ಒಂದು ತಾಲೂಕು ಮಟ್ಟದಲ್ಲಿ ಈ ರೀತಿಯಾಗಿ ಮಾಡಬೇಕು ಅನ್ನೋ ಒಂದು ಹೋದ್ರೆ ಶಾಲೆನೇ ಮರ್ತು ಹೋಗ್ತಾರೆ, ಇರೋಂತ ಊರೇ ಮರ್ತು ಹೋಗ್ತಾರೆ ಬೇರೆ ಫಾರಿನ್ ಹೋದ್ರು ಅಂತಂದ್ರೆ. ಆದ್ರೆ ಇಂಥ ಒಂದು ಕಾಳಜಿಯನ್ನ ಇಟ್ಕೊಂಡು ಮಾಡ್ಬೇಕು ಅಂತಕ್ಕಂತ ಒಂದು ವ್ಯಕ್ತಿತ್ವ ಅವರಲ್ಲಿ ಮೂಡಿದೆ ಅಂತಂದ್ರೆ, ಒಂದು ಸಮಾಜ ಸೇವಕರು ಅಂತಕ್ಕಂಥವ್ರು ಈಗಲೂ ಸಹ ಜೀವನ ಸೇವ ಇದ್ದಾರೆ ಅಂತ ಭಾವನೆಗಳು ಇದ್ದಾವೆ ಅಂತಕ್ಕಂಥದ್ದನ್ನ ಇದ್ರ ಮುಖಾಂತರ ನಾವು ನೋಡ್ಬೋದು. ಇಲ್ಲಿಗೆ ಬಂದ್ಬಿಟ್ಟು ನಮ್ಮ ಶಾಲೆನಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿಯನ್ನ ಮಾಡ್ಬೋದು, ಮಕ್ಕಳಿಗೆ ಕಡು ಬಡವ ಮಕ್ಕಳಿಗೆ ಸಹಾಯವನ್ನು ಮಾಡ್ಬೋದು, ಶಾಲೆ ಅಭಿವೃದ್ಧಿಗೆ ಏನೇನು ಅಗತ್ಯವಾಗಿ ಬೇಕು, ಅದರ ಒಂದು ಕ್ರಿಯಾಯೋಜನೆ ಬೇಕಾಗುತ್ತೆ, ಮತ್ತು ಏನೇನು ಅಗತ್ಯತೆ ಇದೆ ಅಂತಕ್ಕಂಥದ್ದು ಎಲ್ಲದರ ಒಂದು ಮಾಹಿತಿಯನ್ನು ಈ ಒಂದು ಶಕ್ತಿ ಸಿಂಡಿಕೇಟ್ ಸಂಘದ ವತಿಯಿಂದ ನವೀನ್ ಅವರು ಭಾಳ ವಿಸ್ತೃತವಾಗಿ ಹೇಳಿದರು. ಅದೇ ರೀತಿ ಫೋನ್ ಕಾಲ್ ಮುಖಾಂತರ ಒಂದು ಗುರು ಪ್ರಸಾದ್ ಅವರು ಸಹ ಇಲ್ಲಿ ಅವರ ಒಂದು ಯೋಜನೆಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಅದು ತುಂಬ ಒಂದು ಉತ್ತಮವಾದಂಥ ಒಂದು ಯೋಜನೆ. ಹಿಂದೆ ಎಲ್ಲ ಗಾಂಧೀಜಿಯವರು ಸರ್ವೋದಯ ಅಂತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಒಂದು ಮೂಲ ಶಿಕ್ಷಣ ವರ್ಧಾ ಶಿಕ್ಷಣ ಅಂತಕ್ಕಂಥ ಎಲ್ಲ ಶಿಕ್ಷಣವನ್ನು ಕೊಡೋದಕ್ಕೆ ಯೋಜನೆಗಳನ್ನು ಅಂಥ ಮಹಾತ್ಮರ ಅತ್ಯಂತ ಇದ್ದರು. ಅಂಥ ಒಂದು ಮಹಾತ್ಮರ ಒಂದು ಸಣ್ಣ ಕಿಡಿಯಾದರೂ ಇಲ್ಲಿ ನಮ್ಮ ವಸ್ತ್ರದ ತಾಲೂಕಿನಲ್ಲಿ ಶಿವನಕಟ್ಟೆಯಲ್ಲಿ ಮೂಡಿದೆ ಅಂತಕ್ಕಂಥದ್ದು ತುಂಬ ಒಂದು ಸ್ವಾಗತಾರ್ಹವಾಗಿರ್ತಕ್ಕಂಥ ಒಂದು ವಿಚಾರ. ತಿಳಿಸಿರ್ತಕ್ಕಂಥ ನವೀನ್ ಅವರಿಗೆ ನಮ್ಮ ಗ್ರಾಮದ ಒಂದು ಪದಾಧಿಕಾರಿಗಳಾಗಿರ್ತಕ್ಕಂಥ ಶಿವಣ್ಣ, ಭರತ್, ಇವರು ಜಗನ್ನಾಥ್ ಮತ್ತು ಪ್ರಮೋದ್ ಇವರೆಲ್ಲರಿಗೂ ತಮ್ಮೆಲ್ಲರೂ ನಾಗರಕಟ್ಟೆ ಮತ್ತು ಎಲ್ಲ ಕಡೆಯಿಂದ ಬರ್ತಕ್ಕಂಥ ನಿಮ್ಗೆಲ್ಲರಿಗೂ ಸಹ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂಸ್ಥೆ ಏನಿದೆಯೋ ಖಂಡಿತವಾಗ್ಲೂ ಕೂಡ ಏನು ಸಲಹೆ ಮಾಡಿದವೋ ಅದಕ್ಕಿಂತ ಒಂದು ಭಿನ್ನವಾಗಿರ್ತಕ್ಕಂಥ ಸಂಸ್ಥೆ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ, ಈಗ ಒಂದು ಹಳ್ಳಿಗೂ ಬಂದು ಆ ಬಡತನದಲ್ಲಿ ಬಡತನದ ರೇಖೆಗಿಂತ ಕೆಳಗಡೆ ಇರ್ತಕ್ಕಂತ ಆ ಬಡ ನಿರ್ಗತಿಕರನ್ನ ಗುರುತಿಸಿ ಅವರಿಗೆ ಮೂಲಭೂತವಾಗಿ ಏನ್ ಬೇಕಿತ್ತೋ ಅಂತ ಸೌಲಭ್ಯಗಳನ್ನ ಒದಗಿಸಿಕೊಡ್ಲಿಕ್ಕೆ ಮುಂದೆ ಬರ್ತಿರ್ತಕ್ಕಂಥದ್ದು ಸಂಸ್ಥೆ ಅಂದ್ರೆ ಹೆಚ್ಚಿನ ವಿಷಯ ಒಂದೇ ಶಕ್ತಿ ಸಿಂಡಿಕೇಟ್ ಇರ್ತಕ್ಕಂಥದ್ದು ನಾವು ಹೇಳ್ಬೋದು. ಇಂಥ ಒಂದು ಗುರಿಯನ್ನ ಯಾರು ಕೂಡ ಇಲ್ಲಿ ತನಕ ಆ ಭಾವನೆಯನ್ನು ಇಟ್ಕೊಂಡು ಯಾರು ಕೂಡ ಇಂಥ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿಲ್ಲ. ಎಲ್ಲರೂ ಕೂಡ ಏನಾಗ್ತಿತ್ತಪ್ಪ ಹಿಂದೆಲ್ಲ ಅದರಿಂದ ಏನಾದ್ರೂ ಒಂದು ಬೆನಿಫಿಟ್ ಬರುತ್ತೆ ಅಂತ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಇತ್ತೀಚೆಗೆ ಮಾಡ್ತಕ್ಕಂಥವ್ರು. ಈ ತರ ಏನು ಬೆನಿಫಿಟ್ ಇಲ್ದಲೇ ಬೇರೆಯವ್ರಿಗೋಸ್ಕರ ನಿರ್ಗತಿಕರಿಗೋಸ್ಕರ ಇಂಥ ಯೋಜನೆಗಳನ್ನು ಮಾಡಿ ಅವ್ರಿಗೆ ಅನುಕೂಲವನ್ನು ಮಾಡ್ತಕ್ಕಂಥ ಸಂಸ್ಥೆ ಅಂದ್ರೆ ಹೆಚ್ಚಿನ ವಿಷಯ ನನಗೆ ತಿಳಿದ್ಮಟ್ಟಿಗೆ ಸಿಂಡಿಕೇಟ್ ಸಂಸ್ಥೆನೇ ಅಂತ ಶಕ್ತಿ ಸಿಂಡಿಕೇಟ್ ಅಂತಾನೆ ಹೇಳ್ಬೋದು. ಈ ಶಕ್ತಿ ಸಿಂಡಿಕೇಟ್ಗೆ ನನ್ನ ವೈಯಕ್ತಿಕವಾಗಿ ತುಂಬುವುದೇ ಧನ್ಯವಾದಗಳು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.